ಪ್ರಮುಖ ವಿದ್ಯಮಾನಗಳ ಸುದ್ದಿಯನ್ನ ಒಂದೊಂದಾಗಿ ನೋಡೋಣ. ಬೆಂಗಳೂರಲ್ಲಿ ರಾತ್ರಿ ಸುರಿದ ಭರ್ಜರಿ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಕಳೆದೆರಡು ದಿನಗಳಿಂದ ಬಿಡುವು ಕೊಟ್ಟಿದ್ದ ಮಳೆ ಮತ್ತೆ ಅಬ್ಬರಿಸಿದೆ. ಮೆಜೆಸ್ಟಿಕ್, ವಿಲ್ಸನ್ ಗಾರ್ಡನ್, ಶಾಂತಿನಗರ, ಜಯನಗರ, ಮೆಜೆಸ್ಟಿಕ್, ಮಾರುಕಟ್ಟೆ, ಕೋರಮಂಗಲ, ಉತ್ತರ ಬೆಂಗಳೂರಿನ ಸುತ್ತಮುತ್ತ ರಾತ್ರಿಯಿಡೀ ಭರ್ಜರಿ ಮಳೆಯಾಗಿದೆ. ನಿನ್ನೆ ಸಂಜೆಯಿಂದಲೂ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದ್ದರಿಂದ ವಾಹನ ಸವಾರರು ಪರದಾಡಿದರು. ಶಾಂತಿನಗರ ರಸ್ತೆಯಲ್ಲಿ ಮಳೆ ನೀರು ನಿಂತು ಬೈಕ್ ಸವಾರರು ತೊಂದರೆಯನ್ನು ಅನುಭವಿಸಿದರು. ತಗ್ಗು ಪ್ರದೇಶಗಳಲ್ಲಿನ ಮನೆಗಳಿಗೂ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇವತ್ತು ಕೂಡ ಬೆಂಗಳೂರಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆಗಳಿವೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರಲ್ಲಿ ನಿನ್ನೆ ಸುರಿದ ಭಾರೀ ಮಳೆಯಿಂದ ಮದುವೆ ಕಾರ್ಯಕ್ರಮಗಳಿಗೂ ಭಾರೀ ತೊಂದರೆಯಾಗಿದೆ. ಆರ್ಆರ್ ನಗರದ ಮೀನಾಕ್ಷಿ ಕಲ್ಯಾಣ ಮಂಟಪಕ್ಕೆ ಮಳೆ ನೀರು ನುಗ್ಗಿ ಮದುವೆ ಸಂಭ್ರಮದಲ್ಲಿ ಇದ್ದವರಿಗೆ ತೊಂದರೆ ಉಂಟಾಗಿತ್ತು. ಕಲ್ಯಾಣ ಮಂಟಪದಲ್ಲಿ ಮದುವೆ ರಿಸೆಪ್ಷನ್ ನಡೀತಾ ಇತ್ತು. ಈ ವೇಳೆ ಭಾರೀ ಮಳೆಯಿಂದ ಊಟದ ಹಾಲ್, ಮಂಟಪದ ಮುಂಭಾಗ ಸಂಪೂರ್ಣ ಜಲಾವೃತಗೊಂಡಿದೆ. ಮದುವೆಗೆ ಬಂದವರ ಕಾರ್ಗಳು ಕೂಡ ನೀರಲ್ಲಿ ಮುಳುಗಡೆಯಾಗಿದ್ದವು. ಅಡುಗೆ ಮನೆ ಸಂಪೂರ್ಣ ಜಲಾವೃತಗೊಂಡಿದ್ದು ಸಿಲಿಂಡರ್ ಕೂಡ ನೀರಲ್ಲಿ ತೇಲಾಡ್ತಾ ಇತ್ತು. ಇನ್ನು ಹಲಗೆ ಒಡೆಯರಹಳ್ಳಿಯ ಕೆರೆಯಿಂದ ಕೆಂಚನಹಳ್ಳಿಗೆ ಸೇರುವಂತಹ ರಾಜಕಾಲುವೆಯ ನೀರು ಕಲ್ಯಾಣ ಮಂಟಪಕ್ಕೆ ನುಗ್ಗಿ ಈ ತರ ಅವಾಂತರ ಸೃಷ್ಟಿಯಾಗಿದೆ. ಯಾವಾಗ್ಲೂ ಈ ತರ ಆಗಿಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ಕಾರು ಹೊರಗಡೆ ತೆಗಿಯಕ್ ಆಗ್ತಾ ಅದಕ್ಕೆ ವೇಟ್ ಮಾಡ್ತಾ ಇದ್ವಿ. ಇಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ವಿ, ಫಂಕ್ಷನ್ ಬಂದಿದ್ವಿ, ಇಲ್ಲಿ ಯಾವತ್ತೀ ತರ ಆಗಿರ್ಲಿಲ್ಲ. ಅದೇ ನೀರು ಹೋಯ್ತು, ಕೆಳಗಡೆ ಊಟ ಕೂತಿದ್ರು. ಊಟದ ಟೈಮಲ್ಲಿ ನೀರೆಲ್ಲ ಆ ಕಡೆಯಿಂದ ಕೆಳಗಡೆ ನೀರು ಬಂತು, ಮೋರಿ ನೀರೆಲ್ಲ ಒಳಗಡೆ ಬಂದಿದೆ ಅಂತಿದ್ದಾರೆ. ಮದುವೆಗೆ ಗಂಡು ಹೆಣ್ಣು ಇದು ಮಾಡ್ತಾರೆ ಅಂತ ಒಂದು ಸಂಬಂಧ ಬೆಳೆಸಕ್ ಬಂದಿದ್ದಾರೆ. ಈ ಸಂಬಂಧದ ವೇಳೆಯಲ್ಲಿ ಅವ್ರಿಗೆ ತುಂಬಾ ಮನಸ್ಸಿಗೆ ನೋವಾಗಿದೆ. ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಕೋರಮಂಗಲ ಕೆರೆಯಂತಾಗಿದೆ. ಕೋರಮಂಗಲದ 80 ಅಡಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ರಸ್ತೆ ಯಾವುದು, ಮೋರಿ ಯಾವುದು ಒಂದು ಗೊತ್ತಾಗ್ತಾ ಇಲ್ಲ. ಇನ್ನು ಆರ್ಟಿಒ ಕಚೇರಿಯ ರಸ್ತೆಯಲ್ಲಿ 1 ಕಿಲೋಮೀಟರ್ ವರೆಗೆ ನೀರು ನಿಂತಿದೆ. ಸುಮಾರು 300ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಕೋರಮಂಗಲದ ಫಸ್ಟ್ ಬ್ಲಾಕ್, 4A ಬ್ಲಾಕ್ ಸಂಪೂರ್ಣ ಜಲಾವೃತ ಆಗಿದ್ದು ರಸ್ತೆಯಲ್ಲಿ ಕಾರ್ಗಳು ಕೆಟ್ಟು ನಿಂತಿವೆ. ಇನ್ನೊಂದು ಕಡೆ ಶಾಂತಿನಗರದಲ್ಲಿ ಭಾರೀ ಮಳೆಗೆ ಮರವೊಂದು ಉರುಳಿ ಬಿದ್ದಿದೆ. ಹುಬ್ಬಳ್ಳಿಯಲ್ಲೂ ಭಾರೀ ಪ್ರಮಾಣದ ಮಳೆಯಾಗಿದೆ. ಗಣೇಶ್ ನಗರ, ಆನಂದನಗರದಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಮನೆಗಳಲ್ಲಿ ಮೊಣಕಾಲುದ್ದ ಮಳೆ ನೀರು ನಿಂತು ರಾತ್ರಿಯಿಡೀ ಜನ ಜಾಗರಣೆ ಮಾಡುವಂತಾಯಿತು. ಪಾತ್ರೆ, ಸಾಮಾನುಗಳು, ದವಸ ಧಾನ್ಯಗಳು ನೀರಲ್ಲಿ ಕೊಚ್ಚಿಕೊಂಡು ಹೋಗಿವೆ. ಮನೆಯಲ್ಲಿ ತುಂಬಿರೋ ನೀರನ್ನ ಬಕೆಟ್ ಬಿಂದಿಗೆಗಳಿಂದ ನಿವಾಸಿಗಳು ರಾತ್ರಿಯಿಡೀ ಹೊರಗಡೆ ಹಾಕಿದ್ದಾರೆ. ತಗ್ಗು ಪ್ರದೇಶದಲ್ಲಿ ಸಂಪೂರ್ಣ ಜಲಾವೃತ ಆಗಿದೆ. ರಸ್ತೆಗಳು ಹಳ್ಳದಂತಾಗ್ಬಿಟ್ಟಿವೆ. ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಇರೋದೆ ರಸ್ತೆಗಳಲ್ಲಿ ಈಗ ನೀರು ನಿಂತು ವಾಹನ ಸವಾರರು ಪರದಾಟ ಮಾಡೋದಕ್ಕೆ ಕಾರಣ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆಯಲ್ಲೂ ಭರ್ಜರಿ ಮಳೆಯಾಗಿದೆ. ಜಿಲ್ಲೆಯ ಹಲವೆಡೆ ಸುರಿದಂತಹ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಮಳೆರಾಯನ ಅಬ್ಬರ ಜೋರಾಗೇ ಇತ್ತು. ಬಡ್ನಿಯ ಹಾಗೂ ಬಟ್ಟೂರ ಹಳ್ಳಗಳು ಮಳೆಯಿಂದ ತುಂಬಿ ಹರಿತಾ ಇವೆ. ಇನ್ನು ಬಟ್ಟೂರಿನ ಹಳ್ಳದಲ್ಲಿ ಬೈಕ್ ಒಂದು ಸಿಲುಕಿ ವಾಹನ ಸವಾರ ಪರದಾಡಿದಂತಹ ಘಟನೆ ನಡೆಯಿತು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಹಲವು ರಸ್ತೆಗಳು ಜಲಾವೃತವಾಗಿತ್ತು. ಹಾವೇರಿ, ವಿಜಯಪುರ, ಬಳ್ಳಾರಿಯಲ್ಲಿ ನಿನ್ನೆ ಸಂಜೆ ಸುರಿದ ಮಳೆಯಿಂದಾಗಿ ಸಿಡಿಲಿಗೆ 5 ಜೀವವನ್ನು ಕಳ್ಕೊಂಡಿದ್ದಾರೆ. ವಿಜಯಪುರದ ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ಸಿಡಿಲು ಬಡಿದು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ರೈತ ಧರೆಪ್ಪ ಬಿರಾದರ ಸಾವನ್ನಪ್ಪಿದ್ದಾರೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ಭೈರಾಪುರ ಕ್ರಾಸ್ ಬಳಿ ಸಿಡಿಲು ಬಡಿದು ಇಬ್ಬರು ರೈತ ಮಹಿಳೆಯರು ಸಾವನ್ನಪ್ಪಿದ್ದಾರೆ. 27 ಕವಿತಾ ಹಾಗೇನೆ 45 ಗಂಗಮ್ಮ ಸಿಡಿಲು ಬಡಿದು ಅಸುನೀಗಿದ್ದಾರೆ. ಇನ್ನು ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಸಿಡಿಲು ಬಡಿದು ಇಬ್ಬರು ರೈತರು ಸಾವನ್ನಪ್ಪಿದ್ದಾರೆ. ಇನ್ನು ರಾಯಚೂರು ಜಿಲ್ಲೆಯಲ್ಲೂ ಸಿಡಿಲಿಗೆ 4 ಎಕರೆಯಲ್ಲಿ ಬೆಳೆದಿದ್ದ ಕಬ್ಬು ಸುಟ್ಟು ಭಸ್ಮವಾಗಿದೆ. ಮಾನ್ಯ ತಾಲೂಕಿನ ಭೋಗಾವತಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ರೈತ ಬಸಪ್ಪಗೌಡನಿಗೆ ಸೇರಿದ ಕಬ್ಬಿನ ಗದ್ದೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಹೊಲದಲ್ಲಿ ಹಾಕಿದ ಪೈಪ್ಗಳು ಕೂಡ ಬೆಂಕಿಗೆ ಆಹುತಿಯಾಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ಪ್ರವಾಹ ಕಡಿಮೆಯಾದರೂ ಅದರ ಎಫೆಕ್ಟ್ ಮಾತ್ರ ಕಡಿಮೆ ಇಲ್ಲ. ಇಂಡಿ ತಾಲೂಕಿನ ಭುಯ್ಯಾರ ಗ್ರಾಮದಲ್ಲಿ ದವಸ ಧಾನ್ಯ ಸಂಗ್ರಹಿಸಿದ್ದ ಹಗೆವು ಸ್ವಚ್ಛಗೊಳಿಸೋದಕ್ಕೆ ಹೋದ ಮಹಿಳೆ ಅದರೊಳಗೆ ಕುಸಿದು ಬಿದ್ದಿದ್ದಾರೆ. ಹಗೆವು ಕುಸಿದು ಒಳಗಡೆ ಸಿಲುಕಿದ್ದ ಮಹಿಳೆ ಸುನಂದ ಅವರನ್ನು ಸ್ಥಳೀಯರು ರಕ್ಷಿಸಿ ಮೇಲಕ್ಕೆ ಎತ್ತಿದ್ದಾರೆ. ಪ್ರವಾಹದ ನೀರು ಮನೆಯೊಳಗೆ ಎಲ್ಲ ನುಗ್ಗಿ ಹಗೆವಿನಲ್ಲೂ ನೀರು ತುಂಬಿಕೊಂಡಿದೆ. ಎಷ್ಟೋ ಮನೆಗಳು ಶಿಥಿಲಗೊಂಡಿವೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು ನೀರಿಗೆ ಆಹುತಿಯಾಗಿವೆ.
ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿಯ ಪ್ರವಾಹ ಇಳಿಮುಖವಾಗಿದೆ. ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹೊಳಿಸಂಕ ಗ್ರಾಮಸ್ಥರು ತಮ್ಮೂರಿನ ದೇವಿಯ ಮಂದಿರವನ್ನು ಶುಚಿಗೊಳಿಸಿ ದಸರಾ ಪೂಜೆಗೆ ಮುಂದಾಗಿದ್ದಾರೆ. ಹೊಳಿಸಂಕ ಗ್ರಾಮದಲ್ಲಿರುವಂತಹ ಲಾಯವ್ವ ದೇವಸ್ಥಾನ ಪ್ರವಾಹದಿಂದಾಗಿ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ಪ್ರವಾಹ ಕಡಿಮೆಯಾದಂತಹ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಂದ ಲಾಯವ್ವ ದೇವಸ್ಥಾನ ಶುಚಿಗೊಳಿಸಿ ಪೂಜೆ ಆರಂಭ ಮಾಡಲಾಗಿದೆ. ಸಿಎಂ ಬಿಎಸ್ ಯಡಿಯೂರಪ್ಪ ಇವತ್ತು ಪ್ರವಾಹ ಪೀಡಿತ ಕಲಬುರಗಿ, ಯಾದಗಿರಿ, ವಿಜಯಪುರ ಜಿಲ್ಲೆಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸುತ್ತಾರೆ. ಮಧ್ಯಾಹ್ನ ಕಲಬುರಗಿಯಿಂದ ಆಗಮಿಸಲಿರುವಂತಹ ಸಿಎಂ ವಿಜಯಪುರ ಜಿಲ್ಲೆಯ ಭೀಮಾ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆಯನ್ನು ನಡೆಸಲಿದ್ದಾರೆ. ಮಧ್ಯಾಹ್ನ 2:50ಕ್ಕೆ ನಿಡಗುಂದಿ ತಾಲೂಕಿನ ಆಲಮಟ್ಟಿಗೆ ಸಿಎಂ ಆಗಮಿಸಲಿದ್ದು ಅಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಅತಿವೃಷ್ಟಿ ಪ್ರವಾಹದಿಂದ ಉಂಟಾದ ಹಾನಿ ಕುರಿತಂತೆ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ. ಅತಿವೃಷ್ಟಿಗೆ ಒಳಗಾದಂತಹ ಪ್ರದೇಶಗಳಿಗೆ ವೈಮಾನಿಕ ಸಮೀಕ್ಷೆ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ. ಕಲಬುರಗಿ ಸ್ಥಿತಿಗತಿಗೆ ಒಳ್ಳೆ ಜಿಲ್ಲಾ ಆಡಳಿತದ ಜೊತೆಗೆ ಚರ್ಚೆ ಮಾಡಿ ಯಾದಗಿರಿ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳನ್ನು ಚರ್ಚೆ ಮಾಡ್ತೇವೆ. 3-4 ಜಿಲ್ಲೆಗಳ ಸ್ಥಿತಿಗತಿಗಳೇನು ತಿಳ್ಕೊಂಡು ಈಗಾಗಲೇ ಸರ್ಕಾರ ಏನು ಕ್ರಮ ಕೈಗೊಂಡಿದೆ, ಮುಂದೇನೇನು ಮಾಡ್ಬೋದು ಇದೆಲ್ಲ ನೋಡಿಕೊಂಡು ಸಾಯಂಕಾಲ ವಾಪಸ್ ಇರ್ತೀವಿ. ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಮಳೆಗೆ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಇದರ ಎಫೆಕ್ಟ್ ಬೆಂಗಳೂರಿನ ಮೇಲೆ ಬಿದ್ದಿದ್ದು ಕೆಜಿ ಈರುಳ್ಳಿ ಬೆಲೆ 100 ರೂಪಾಯಿ ಸಮೀಪ ಬಂದಿದೆ. ಉತ್ತಮ ಗುಣಮಟ್ಟದ ಈರುಳ್ಳಿ ನಿನ್ನೆ ಪ್ರತಿ ಕೆಜಿಗೆ 100ರಂತೆ ಮಾರಾಟವಾಗಿದೆ. ಹಾಟ್ಕಾಮ್ಸ್ನಲ್ಲಿ ಈರುಳ್ಳಿ ದರ ಪ್ರತಿ ಕೆಜಿಗೆ 85 ಹಾಗೂ ಚಿಲ್ಲರೆ ದರ 120ರವರೆಗೆ ದಾಟಿದೆ. ಇನ್ನು ಮಹಾರಾಷ್ಟ್ರದಿಂದ ಈಗ ಈರುಳ್ಳಿ ಪೂರೈಕೆ ಆಗ್ತಾ ಇಲ್ಲ. ರಾಜ್ಯದ ಚಿತ್ರದುರ್ಗ, ದಾವಣಗೆರೆ, ಗದಗ, ಹುಬ್ಬಳ್ಳಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಮಾತ್ರ ಈರುಳ್ಳಿ ಬರ್ತಾ ಇದೆ. ಹೀಗಾಗಿ ಈರುಳ್ಳಿ ಬೆಲೆ ಹೆಚ್ಚಾಗಿದೆ. ಶಿವಮೊಗ್ಗದ ಸಿಗಂದೂರು ಚೌಡೇಶ್ವರಿ ದೇಗುಲದಲ್ಲಿ ಅರ್ಚಕರು ಧರ್ಮದರ್ಶಿಗಳ ನಡುವಿನ ತಿಕ್ಕಾಟಕ್ಕೆ ಸಂಬಂಧಪಟ್ಟಂತೆ ಸೊರಬ ಶಾಸಕ ಕುಮಾರ್ ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈಗಿರೋ ವ್ಯವಸ್ಥೆಗೆ ತೊಂದರೆ ಆಗಬಾರದು ಅಂತ ಮನವಿ ಮಾಡಿದ್ದಾರೆ. ಅರ್ಚಕರು ಪೂಜೆ ಮಾಡಿಕೊಂಡು ಹೋಗ್ತಾರೆ, ಧರ್ಮದರ್ಶಿ ಆಡಳಿತ ಮಂಡಳಿ ಕೆಲಸ ಮುಂದುವರಿಸಿಕೊಂಡು ಹೋಗಬೇಕು. ಏನೇ ಇದ್ರೂ 4 ಗೋಡೆ ಮಧ್ಯೆ ಕುತ್ಕೊಂಡು ಸರಿಪಡಿಸಿಕೊಂಡು ಹೋಗಬೇಕು ಅಂತ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಪುಟಾಣಿ ಬಾಲಕಿಯೊಬ್ಬಳು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಮಾತನಾಡಿ ಅಚ್ಚರಿಯನ್ನು ಮೂಡಿಸಿದ್ದಾಳೆ. ಕಾರ್ಯಕ್ರಮವೊಂದರಲ್ಲಿ ಸಿದ್ದರಾಮಯ್ಯ ಅವರನ್ನ ಮಾತಿಗಳೆದ 7 ವರ್ಷದ ಬಾಲಕಿ, ನೀವು 5 ವರ್ಷ ಮುಖ್ಯಮಂತ್ರಿ ಆಗಿದ್ರಿ, ಆಗ ಏನೂ ಆಗಿರಲಿಲ್ಲ, ಈಗ ಕೊರೋನಾ ರೋಗ ಬಂದು ಶಾಲೆ ಬಂದಾಗೈತಿ ಅಂತ ಬಾಲಕಿ ಮಾಜಿ ಸಿಎಂಗೆ ಹೇಳಿದ್ದಾಳೆ. ಅಲ್ಲದೆ ನೀವು ನಮ್ಗೆ ಎಲ್ಲ ಅಕ್ಕಿ ಕೊಡ್ತಾ ಇದ್ರಿ ಅಂತ ಸಿದ್ದರಾಮಯ್ಯರನ್ನ ಬಾಲಕಿ ಹೊಗಳಿದ. ರಾಜ್ಯದಲ್ಲಿ ಕೊರೋನಾ ವೈರಸ್ ಅಟ್ಟಹಾಸ ಕೊಂಚ ಕಡಿಮೆಯಾಗ್ತಾ ಇದೆ. ನಿನ್ನೆ 6,297 ಮಂದಿಗೆ ಪಾಸಿಟಿವ್ ಅಂತ ಗೊತ್ತಾಗಿದೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 7,76,901 ಏರಿಕೆಯಾಗಿದೆ. ಕೊರೋನಾ ವೈರಸ್ನಿಂದಾಗಿ ರಾಜ್ಯದಲ್ಲಿ ನಿನ್ನೆ 66 ಮಂದಿ ಸಾವನ್ನಪ್ಪಿದ್ದಾರೆ. ಸೋಂಕಿನಿಂದ ಮೃತಪಟ್ಟವರ ಸಂಖ್ಯೆ ಅಲ್ಲಿಗೆ 10,608 ಏರಿಕೆಯಾಗಿದೆ. ಬೆಂಗಳೂರು ನಗರದಲ್ಲಿ ನಿನ್ನೆ 2,891 ಹೊಸ ಪ್ರಕರಣಗಳು ಪತ್ತೆಯಾಗಿವೆ. ನಗರದಲ್ಲಿ ನಿನ್ನೆ 36 ಮಂದಿ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಕೊರೋನಾದಿಂದ ಚೇತರಿಸಿಕೊಂಡ ವ್ಯಕ್ತಿಗಳಲ್ಲಿ ಪ್ರತಿಕಾಯಗಳು ಕ್ಷೀಣಿಸಿದರೆ ಮತ್ತೆ ಸೋಂಕು ಮರುಕಳಿಸಬಹುದು ಅಂತ ಐಸಿಎಂಆರ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಮೆರಿಕದ ರೋಗ ನಿಯಂತ್ರಣ ಕೇಂದ್ರದ ಪ್ರಕಾರ ಒಮ್ಮೆ ಕೊರೋನಾ ಸೋಂಕು ತಗುಲಿ ಆತ ಚೇತರಿಸಿಕೊಂಡ 90 ದಿನಗಳ ಬಳಿಕ ಆತನಲ್ಲಿ ಮತ್ತೆ ಸೋಂಕು ಮರುಕಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದು ಹೊಸ ರೋಗ ಆಗಿರೋದ್ರಿಂದ ವೈದ್ಯರು ವಿಜ್ಞಾನಿಗಳಿಗೂ ಹೆಚ್ಚಿನ ಮಾಹಿತಿ ಇಲ್ಲ. ಚೆನ್ನೈನ ಸೀರೆ ಅಂಗಡಿಯಲ್ಲಿ ಜನ ಜಾತ್ರೆಯೇ ನಡೆದಿದೆ. ಇಷ್ಟೊಂದು ಪ್ರಮಾಣದ ಜನರನ್ನು ನೋಡಿದ ಅಧಿಕಾರಿಗಳೇ ದಂಗಾಗಿದ್ದಾರೆ. ಈ ಅಂಗಡಿಯಲ್ಲಿ ಶಾರೀರಿಕ ಅಂತರವೇ ಮಾಯ ಆಗ್ಬಿಟ್ಟಿತ್ತು. ಜನರನ್ನು ಹತೋಟಿಗೆ ತರೋಕಾಗದೆ ಸೀರೆ ಅಂಗಡಿಯನ್ನೇ ಅಧಿಕಾರಿಗಳು ಬಂದ್ ಮಾಡಿಸಿದ್ದಾರೆ. ದೇಶವಾಸಿಗಳಿಗೆ ಮೋದಿ ಜಾಗೃತಿ ಸಂದೇಶವನ್ನು ಕೊಟ್ಟಿದ್ದಾರೆ. ಕೊರೋನಾ ನಡುವೆ ಹಬ್ಬಗಳು ಬಂದಿವೆ, ಈ ನಡುವೆ ರಿಕವರಿ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ.
ಭಾರತದಲ್ಲಿ ಮರಣ ಪ್ರಮಾಣವು ಕಡಿಮೆ ಇದೆ, ಹೀಗಾಗಿ ದೇಶದ ಜನರೆಲ್ಲ ಎಚ್ಚರಿಕೆಯಿಂದ ಇದ್ರೆ ಕೊರೋನಾ ಕಂಟ್ರೋಲ್ ಮಾಡಬಹುದು ಅಂತ ಮೋದಿ ಹೇಳಿದ್ದಾರೆ. ಕೊರೋನಾ ಏನೋ ಕಡಿಮೆ ಆಗ್ತಾ ಇದ್ರೂ ಜನ ನಿರ್ಲಕ್ಷ್ಯ ವಹಿಸಬಾರದು, ಕಡ್ಡಾಯವಾಗಿ ಮಾಸ್ಕ್ ಹಾಕಿ ನಿಮ್ಮ ಹಾಗೂ ನಿಮ್ಮ ಪರಿವಾರಕ್ಕೆ ಕಂಟಕ ಆಗಬೇಡಿ ಅಂತ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ. ಕೊರೋನಾದಿಂದಾಗಿ ಹೂ ಬೆಳೆಗಾರರು ಕೂಡ ಸಂಕಷ್ಟಕ್ಕೀಡಾಗಿದ್ದಾರೆ. ಬೆಂಗಳೂರು ಹೊರವಲಯ ಅನಿಕಲ್ ತಾಲೂಕಿನ ಮಾಯಸಂದ್ರ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ರೈತರು ಗುಲಾಬಿ ಹೂವನ್ನು ಬೆಳೆದಿದ್ದಾರೆ. ಇಲ್ಲಿನ ಹೂ ಚೆನ್ನೈ ಮತ್ತು ತಿರುಚಿ ಮಾರುಕಟ್ಟೆಗೆ ಹೋಗ್ತಾ ಇತ್ತು, ಆದರೆ ಕೊರೋನಾ ಕಾಲಿಟ್ಟ ಮೇಲೆ ಗುಲಾಬಿ ಹೂ ಮಾರುಕಟ್ಟೆ ಕೆಳಗಡೆ ಬಿದ್ದಿದ್ದು ಇನ್ನೂ ಕೂಡ ಚೇತರಿಸಿದೆ. ಮಂಗಳೂರಿನಲ್ಲಿ ಅತ್ಯಾಚಾರಕ್ಕೆ ಯತ್ನಿಸಿದ ಆರೋಪದ ಮೇಲೆ ಯುವಕನೊಬ್ಬನಿಗೆ ಸಾರ್ವಜನಿಕರು ಹಿಗ್ಗಾಮುಗ್ಗಾ ಗೋಸ ಕೊಟ್ಟಿದ್ದಾರೆ. ನೈತಿಕ ಪೊಲೀಸ್ ಗಿರಿ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮಂಗಳೂರಿನ ಗುಡ್ಡ ಪ್ರದೇಶವೊಂದರ ಮೈದಾನದ ಬಳಿಯಲ್ಲಿ ಈ ಘಟನೆ ನಡೆದಿರುವುದು. ಯುವಕರ ತಂಡವೊಂದು ಕೋಲಿನಲ್ಲಿ ಮತ್ತೋರ್ವ ಯುವಕನನ್ನು ಹೊಡೆದು ಡ್ರಗ್ಸ್ ಮಾಫಿಯಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಬಿಗ್ ಬಾಸ್ ಪರ್ದಿ ಆಡಮ್ ಪಾಷಾ ಅವರನ್ನು ಬಂಧಿಸಿದೆ. ಕಳೆದ ಸೀಸನ್ನಲ್ಲಿ ಆಡಮ್ ಪಾಷಾ ಬಿಗ್ ಬಾಸ್ ಪರ್ದಿಯಾಗಿದ್ದರು. ಪೊಲೀಸರ ವಶದಲ್ಲಿರುವಂತಹ ಅನಿಕಾಳಿಂದ ಡ್ರಗ್ಸ್ ಖರೀದಿ ಮಾಡಿದ್ದ ಆರೋಪದ ಹಿನ್ನೆಲೆಯಲ್ಲಿ ಆಡಮ್ ಪಾಷಾರನ್ನು ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಲ್ಲಿ ಹಾಡ ಹಗಲೇ ಲೈವ್ ರಾಬರಿ ನಡೆದಿದೆ. ಸಾವಿರಾರು ಮಂದಿ ಓಡಾಡುವಂತ ಕಲಾಸಿಪಾಳ್ಯ ರಸ್ತೆಯಲ್ಲೇ ರಾಬರಿ ನಡೆದಿದೆ. ಒಂಟಿಯಾಗಿ ಬರೋರನ್ನ ಟಾರ್ಗೆಟ್ ಮಾಡುವಂತ ಗ್ಯಾಂಗ್ ಡ್ರಾಗರ್ ತೋರಿಸಿ ಬೆದರಿಸಿ ದರೋಡೆಯನ್ನು ಮಾಡಿದೆ. ಆರೋಪಿಗಳ ಕೃತ್ಯದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಕಲಾಸಿಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳ್ಳತನಕ್ಕೆ ಯತ್ನಿಸಿದ ಯುವಕನಿಗೆ ಧರ್ಮದೇಟು ನೀಡಿರುವಂತಹ ಘಟನೆ ರಾಯಚೂರು ತಾಲೂಕಿನ ಕುಕನೂರು ಗ್ರಾಮದಲ್ಲಿ ನಡೆದಿದೆ. ಹನುಮಂತರಾಯಪ್ಪ ಅನ್ನೋರ ಮನೆಯಲ್ಲಿ ಮೂವರು ಖದೀಮರು ಕಳ್ಳತನ ಮಾಡೋಕೆ ಬಂದಿದ್ರು. ಈ ವೇಳೆ ಮನೆಯಲ್ಲಿದ್ದ ಮಹಿಳೆ ಕಳ್ಳತನಕ್ಕೆ ಅಡ್ಡಿಪಡಿಸಿದ್ರು. ಇದರಿಂದ ಸಿಟ್ಟಿಗೆದ್ದ ಕಳ್ಳರು ಮಹಿಳೆಯ ಕಿವಿಯನ್ನ ಕಟ್ ಮಾಡಿದ್ದಾರೆ. ಬಳಿಕ ಮನೆಯಲ್ಲಿದ್ದ ಚಿನ್ನಾಭರಣ ಹಣ ದೋಚಿ ಪರಾರಿಯಾಗ್ತಾ ಇದ್ದ ವೇಳೆ ಓರ್ವ ಕಳ್ಳ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಾನೆ. ಸಿಕ್ಕಿಬಿದ್ದ ಕಳ್ಳನನ್ನ ಮರಕ್ಕೆ ಕಟ್ಟಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಮತ್ತು ಡಿಸಿಪಿ ಕಿತ್ತಾಟಕ್ಕೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದೆ. ಪೊಲೀಸ್ ಕಮಿಷನರ್ ಆರ್ ದಿಲೀಪ್ ಹಾಗೆಯೇ ಡಿಸಿಪಿ ಕೃಷ್ಣಕಾಂತ್ ಇಬ್ಬರನ್ನು ಎತ್ತಂಗಡಿ ಮಾಡಲಾಗಿದೆ. ಇಬ್ಬರು ಐಪಿಎಸ್ ಅಧಿಕಾರಿಗಳು ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ರು. ಇಬ್ಬರ ಕಿತ್ತಾಟ ಬೀದಿಗೆ ಬಂದು ಇಲಾಖೆಗೆ ಮುಜುಗರ ಉಂಟಾಗಿತ್ತು. ಸಚಿವರು ಹಿರಿಯ ಅಧಿಕಾರಿಗಳ ಸೂಚನೆಯ ನಂತರವೂ ಇಬ್ಬರ ನಡುವಿನ ಪತ್ರ ಸಮರ ಮುಂದುವರೆದಿತ್ತು. ಹೀಗಾಗಿ ಇಬ್ಬರನ್ನು ಎತ್ತಂಗಡಿ ಮಾಡಲಾಗಿದೆ. ಹುಬ್ಬಳ್ಳಿ ಧಾರವಾಡ ನೂತನ ಕಮಿಷನರ್ ಆಗಿ ಬಾಬುರಾಮ್ ಅವರನ್ನು ನಿಯೋಜಿಸಲಾಗಿದೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಕ್ಕರೆಬೈಲು ಬಿಡಾರದಲ್ಲಿ ಏಕದಂತ ಹೆಸರಿನ 35 ವರ್ಷದ ಆನೆ ಮೃತಪಟ್ಟಿದೆ. 2 ವರ್ಷಗಳ ಹಿಂದೆ ಸಕಲೇಶ್ಪುರದಲ್ಲಿ ಸೆರೆ ಹಿಡಿದಿದ್ದ ಆನೆಯನ್ನು ಸಕ್ಕರೆಬೈಲು ಬಿಡಾರಕ್ಕೆ ಕರೆತರಲಾಗಿತ್ತು. ಕಳೆದ 2 ದಿನಗಳ ಹಿಂದೆ ಆನೆಯ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡಿತ್ತು. ಸಕ್ಕರೆಬೈಲು ಬಿಡಾರದ ವೈದ್ಯಾಧಿಕಾರಿಗಳು ಏಕದಂತ ಆನೆಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು, ಆದರೆ ಚಿಕಿತ್ಸೆ ಫಲಿಸದೆ ಆನೆ ಮೃತಪಟ್ಟಿದೆ. ಆನೆಯ ಅಂತ್ಯಕ್ರಿಯೆಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ನೆರವೇರಿಸಿದರು. ಬೀದರ್ ಜಿಲ್ಲೆಯಲ್ಲಿ 108 ಆಂಬ್ಯುಲೆನ್ಸ್ಗಳು ಜನರ ಸೇವೆಗೆ ಮಾತ್ರ ಸಿಗ್ತಾ ಇಲ್ಲ. ಕೆಲವು ಆಂಬ್ಯುಲೆನ್ಸ್ಗಳಲ್ಲಿ ವೆಂಟಿಲೇಟರ್, ಆಕ್ಸಿಜನ್ ವ್ಯವಸ್ಥೆ ಕೂಡ ಇಲ್ಲ. ಸರ್ಕಾರಿ ಆಂಬ್ಯುಲೆನ್ಸ್ ಸಿಗದೇ ಇರೋದಕ್ಕೆ ರೋಗಿಗಳು ಖಾಸಗಿ ಆಂಬ್ಯುಲೆನ್ಸ್ಗಳ ಮೊರೆ ಹೋಗಬೇಕಾಗಿದೆ. ಬೀದರ್ ಜಿಲ್ಲೆಯಲ್ಲಿರುವಂತಹ 41 ಆಂಬ್ಯುಲೆನ್ಸ್ಗಳ ಪೈಕಿ 11 ವಾಹನಗಳು ದುರಸ್ತಿಗೆ ಹೋಗಿ 2 ವರ್ಷಗಳೇ ಕಳೆದು ಹೋಗಿದೆ. ಇನ್ನುಳಿದಿರುವಂತಹ 30 ಆಂಬ್ಯುಲೆನ್ಸ್ಗಳಲ್ಲಿ ಪ್ರತಿದಿನ 2-3 ವಾಹನಗಳು ಸಣ್ಣಪುಟ್ಟ ಸಮಸ್ಯೆಯಿಂದ ಗ್ಯಾರೇಜ್ನಲ್ಲಿರ್ತವೆ. ಸುಮಾರು 8 ಆಂಬ್ಯುಲೆನ್ಸ್ಗಳಲ್ಲಿ ನರ್ಸ್ಗಳೇ ಇಲ್ಲದೇ ಇರೋದ್ರಿಂದ ರೋಗಿಗಳಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಚಾಲಕನೇ ಕೊಡಬೇಕಾದಂತಹ ದುಸ್ಥಿತಿ ಇದೆ. ರಾಜ್ಯ ದೇಶ ವಿದೇಶದಲ್ಲಿ ತಿರುಪತಿ ತಿಮ್ಮಪ್ಪನ ಹಣದ ಮೇಲೆ ಆಂಧ್ರಪ್ರದೇಶ ಸರ್ಕಾರದ ಕಣ್ಣು ಬಿದ್ದಿದೆ ಎಂಬ ಸಂಗತಿ ವ್ಯಾಪಕ ವಿವಾದಕ್ಕೆ ಗುರಿಯಾಗಿದೆ. 2 ವರ್ಷಗಳ ಕಾಲ ತಿಮ್ಮಪ್ಪನ ಸಂಪತ್ತನ್ನು ಕೇವಲ ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿ ಮಾತ್ರ ಠೇವಣಿ ಇಡೋದಕ್ಕೆ ಅವಕಾಶ ಇತ್ತು. ಈಗ ಅದನ್ನು ಸರ್ಕಾರಿ ಬಾಂಡ್ಗಳಲ್ಲೂ ಹೂಡಿಕೆ ಮಾಡುವುದಕ್ಕೆ ಸಾಧ್ಯವಾಗುವಂತೆ ಟಿಟಿಡಿ ನಿರ್ಧಾರವನ್ನು ಕೈಗೊಂಡಿದೆ. ಇದು ತಿಮ್ಮಪ್ಪನ ಸಂಪತ್ತನ್ನು ಕಬಳಿಸೋದಕ್ಕೆ ಆಂಧ್ರ ಸರ್ಕಾರ ಮಾಡಿರುವಂತಹ ಹುನ್ನಾರ ಅಂತ ಆಕ್ರೋಶಕ್ಕೆ ಕಾರಣವಾಗಿದೆ. ಗೇಮ್ಸ್ ಚಿತ್ರದ ಶೂಟಿಂಗ್ ಆಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಳ್ಳಾರಿಯ ಹೊಸಪೇಟೆಗೆ ಆಗಮಿಸಿದ್ರು. ಅರಣ್ಯ ಇಲಾಖೆ ಸಚಿವ ಆನಂದ್ ಸಿಂಗ್ ತಮ್ಮ ಮನೆಗೆ ಪುನೀತ್ ಅವರನ್ನು ಆಮಂತ್ರಿಸಿ ಸನ್ಮಾನಿಸಿದ್ರು. ಪವರ್ ಸ್ಟಾರ್ಗೆ ಬೆಳ್ಳಿ ಗದೆ ನೀಡಿ ಆನಂದ್ ಸಿಂಗ್ ಸತ್ಕರಿಸಿದರು. ನೆರೆ ಹಾವಳಿಗೆ ಹೈದರಾಬಾದ್ ನಗರ ತತ್ತರಿಸಿ ಹೋಗಿದೆ. ಸಾಕಷ್ಟು ಜನರ ಆಸ್ತಿ ಪಾಸ್ತಿ ನಷ್ಟವಾಗಿದೆ. ಇಂತಹ ಸಂದರ್ಭದಲ್ಲಿ ಟಾಲಿವುಡ್ ನಟರಾದ ಮಹೇಶ್ ಬಾಬು ಹಾಗೂ ಜೂನಿಯರ್ ಎನ್ಟಿಆರ್ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಧನ ಸಹಾಯ ಮಾಡಿದ್ದಾರೆ. ಎನ್ಟಿಆರ್ 50 ಲಕ್ಷ ನೀಡಿದರೆ ಪ್ರಿನ್ಸ್ ಮಹೇಶ್ ಬಾಬು 1 ಕೋಟಿ ನೀಡುವ ಮೂಲಕ ಉಳಿದ ನಟ ನಟಿಯರಿಗೆ ಮಾದರಿಯಾಗಿದೆ.
ಸ್ಯಾಂಡಲ್ವುಡ್ನ ಕೆಲಸ ಕಾರ್ಯಗಳು ದಿನದಿಂದ ದಿನಕ್ಕೆ ಬಿರುಸನ್ನ ಪಡ್ಕೊಳ್ತಾ ಇವೆ. ಇದೀಗ ವಸಿಷ್ಠ ಸಿಂಹ ಅಭಿನಯದ ನೂತನ ಚಿತ್ರವೊಂದು ಇದೇ ತಿಂಗಳ ಕೊನೆಯಲ್ಲಿ ಆರಂಭವಾಗಲಿದೆ. ಚಿತ್ರದ ಶೀರ್ಷಿಕೆ ಗೌಪ್ಯವಾಗಿಟ್ಟಿರುವಂತಹ ಚಿತ್ರತಂಡ ಮಾಸಾಂತ್ಯಕ್ಕೆ ಮುಹೂರ್ತ ನಡೆಸಿ ಚಿತ್ರದ ಶೀರ್ಷಿಕೆ ಅನಾವರಣಗೊಳಿಸೋ ಆಲೋಚನೆಯಲ್ಲಿದೆ. ಜನರತ್ನ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಜನಾರ್ದನ ವಿ ಅವರು ನಿರ್ಮಿಸುತ್ತಿರುವಂತಹ ಈ ಚಿತ್ರವನ್ನ ವಚನ್ ಡೈರೆಕ್ಟ್ ಮಾಡ್ತಾರೆ. ರಾಧಿಕಾ ಕುಮಾರಸ್ವಾಮಿ ಅಭಿನಯದ ದಮಯಂತಿ ಚಿತ್ರ ಕಳೆದ ವರ್ಷ ಬಿಡುಗಡೆಯಾಗಿ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆಯನ್ನು ಪಡ್ಕೊಂಡಿತ್ತು. ಈಗ ನಾಡಹಬ್ಬ ದಸರಾ ಪ್ರಯುಕ್ತ ಅಕ್ಟೋಬರ್ 23 ತಾರೀಕು ದಮಯಂತಿ ಚಿತ್ರ ರಿಲೀಸ್ ಆಗ್ತಾ ಇದೆ. ಇದೊಂದ್ಗೆ ಬಾಗೋ ತರ ಮಾಡ್ದೆ, ನಿನ್ನ ಕ್ರೂರವಾಗಿ ಕೊಂದ್ರು ನನಗೆ ನೆಮ್ಮದಿಯಾಗಿ ನಿದ್ದೆ ಮಾಡ. ದಾನ ಧರ್ಮ ಮಾಡಿದ ಕೈ ಏನು ಮಾಡಿದ್ರು ದಯೆ ತೋರಿಸುತ್ತೆ ಅನ್ಕೊಂಡ್ರೆ ತಪ್ಪು. ಅಷ್ಟ ದಿಗ್ಬಂಧನ ದಾಟಿ ದಿಕ್ಪಾಲಕರ ದಿಕ್ಕೇಡಿಸಿ ಸೇಡಿನ ದಾಹಕ್ಕೆ ಬಲಿ ತಗೊಳಕ್ಕೆ ಕಾಯ್ತಿರೋ ಮಾರಿ ನಾನು, ರಕ್ತಕ್ಕೆ ರಕ್ತ ಕೇಳೋ ಮಹಾಕಾಳಿ ದಮಯಂತಿ. ಹೊರಟೋಗು ಇಲ್ಲಿಂದ. ನಾನು ಹೋಗೋದು ಕೂಡ ಆಸಾನ್. ಇವತ್ತಿನ ಮೇಜರ್ ಸುದ್ದಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಕೂತಲೇ ನೀವು ತಿಳ್ಕೋಬೇಕು ಅಂತಂದ್ರೆ